ಇವತ್ತು ನಾವು ಊಟ ರೆಡಿ ಅಂತ ಹೇಳಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ರು. ಇವರು ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ಫೈನಲ್ ಇಯರ್ ಸ್ಟೂಡೆಂಟು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ. ನನ್ನ ಕಾರ್ಯಕ್ರಮ ನೋಡಿ ತುಂಬ ಪ್ರಭಾವಿತರಾಗಿ ತುಂಬ ಖುಷಿಯಾಗುತ್ತೆ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ. ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಾನೊಂದು ಅಡುಗೆ ಮಾಡಬೇಕು, ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪತ್ರ ಬರೆದಿದ್ರು. ಹಾಗಾಗಿ ಅವ್ರನ್ನ ಇವತ್ತು ಬರಮಾಡ್ಕೊಂಡಿದ್ದೀನಿ. ಅವ್ರು ಇವತ್ತು ಇಲ್ಲಿಗೆ ಬರ್ತಾರೆ, ಒಂದು ಹೊಸ ಅಡುಗೆನ ನನಗೆ ಹೇಳ್ಕೊಡ್ತಾರೆ, ನನ್ನ ಜೊತೆ ನೀವು ಕಲೀರಿ. ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಯಶಸ್ವಿನಿ. ನಮಸ್ಕಾರ. ನಮಸ್ಕಾರ. ಬರಬೇಕು ಬರಬೇಕು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವು ಹೇಗಿದ್ದೀರಾ? ನಾನು ಹ್ಯಾಂಡ್ಸಮ್ ಆಗಿದ್ದೀನಿ ಸರ್. ಇವತ್ತೇನು ಹೇಳ್ಕೊಡ್ತೀರಾ ನನಗೆ ಸರ್? ಇವತ್ತು ನಾನು ಮಾಡ್ತಿರೋದು ವೆರಿ ಸಿಂಪಲ್ ಆಪಿಟೈಸರ್, ಫಿಂಗರ್ ಬೈಟ್ಸ್ ಅಂತಾರಲ್ವಾ ಆ ಥರ ಒಂದು ಕ್ಯೂಕಂಬರ್ ಪನ್ನೀರ್ ರೋಲ್ ಮಾಡ್ತಿದ್ದೀನಿ. ಅದಕ್ಕೆ ಕುಕ್ಕಿಂಗ್ ಬೇಡ, ಏನು ಬೇಡ, ತುಂಬ ಸಿಂಪಲ್. ಹೌದಾ? ಹಾಂ. ಕ್ಯೂಕಂಬರ್ ಪನ್ನೀರ್ ರೋಲ್ಸ್ ಮಾಡುವ ವಿಧಾನ: ಒಂದು ತಟ್ಟೆಯಲ್ಲಿ ಉದ್ದುದ್ದಕ್ಕೆ ತೆಳುವಾಗಿ ಸ್ಲೈಸ್ ಗಳನ್ನಾಗಿ ಕತ್ತರಿಸಿದ ಇಂಗ್ಲಿಷ್ ಕ್ಯೂಕಂಬರ್ ಹರಡಿ ಅದರ ಮೇಲೆ ಟಿಶ್ಯೂ ಪೇಪರ್ ನಿಂದ ಒತ್ತಿ 2 ನಿಮಿಷ ಹಾಗೆ ಬಿಡಿ. ನೀರಿನಂಶ ಹೀರಿದ ನಂತರ ಟಿಶ್ಯೂ ಪೇಪರ್ ತೆಗೆಯಿರಿ. ಈಗ ಫಿಲ್ಲಿಂಗ್ ರೆಡಿ ಮಾಡಿಕೊಳ್ಳಲು ಮಿಕ್ಸಿ ಜಾರಿಗೆ ಪನ್ನೀರ್ ಹಾಗೂ ಕ್ರೀಮ್ ಚೀಸ್ ಒಂದೇ ಪ್ರಮಾಣದಲ್ಲಿ ಹಾಕಿ. ನಂತರ ಅವುಗಳ ಜೊತೆ ಮಿಕ್ಸ್ ಹರ್ಬ್ಸ್ 1 ಚಮಚ, ಅಚ್ಚಮೆಣಸಿನ ಪುಡಿ 1 ಚಮಚ, ಸ್ವಲ್ಪ ಉಪ್ಪು, 1 ಚಮಚ ನಿಂಬೆಹಣ್ಣಿನ ರಸ, ಟೊಬಾಸ್ಕೋ ಸಾಸ್ 1 ಚಮಚ ಹಾಕಿ ರುಬ್ಬಿ ಪೇಸ್ಟ್ ನಂತೆ ರೆಡಿ ಮಾಡಿಟ್ಟುಕೊಂಡು ಈಗ ಸೌತೆಕಾಯಿಯ ಸ್ಲೈಸ್ಗಳ ಮೇಲೆ ಚಮಚದಿಂದ ನೀಟಾಗಿ ಹರಡುವಂತೆ ಮಾಡಿಕೊಂಡು ನಂತರ ಅತಿ ಸಣ್ಣಗೆ ಹೆಚ್ಚಿದ ಪುದೀನ, ನಂತರ ಕೊತ್ತಂಬರಿ ಸೊಪ್ಪನ್ನು ಅಲ್ಲಲ್ಲಿ ಉದುರಿಸಿ, ನಂತರ ಪುಡಿ ಮಾಡಿದ ಬಾದಾಮಿ ಉದುರಿಸಿ ಒಂದೊಂದೇ ಸ್ಲೈಸ್ ಅನ್ನು ನಿಧಾನವಾಗಿ ಸಣ್ಣ ಸಣ್ಣ ಸುರುಳಿಯಾಗುವಂತೆ ಸುತ್ತಿ ಆ ತಟ್ಟೆಗೆ ಸ್ವಲ್ಪ ಕ್ರೀಮ್ ಅಥವಾ ಬೆಣ್ಣೆ ಸವರಿ ಈ ಕ್ಯೂಟ್ ಕ್ಯೂಟ್ ಆಗಿ ಸುರುಳಿ ಸುತ್ತಿಟ್ಟ ಕ್ಯೂಕಂಬರ್ ಪನ್ನೀರ್ ರೋಲ್ಸ್ ಗಳನ್ನು ಸಿಲಿಂಡರ್ ಆಕಾರ ಬರುವಂತೆ ಉದ್ದುದ್ದಕ್ಕೆ ಜೋಡಿಸಿ ಮೇಲೆ ಸ್ವಲ್ಪ ಆಲಿವ್ ಆಯಿಲ್ ಗಳನ್ನು ಎಲ್ಲಾದರೂ ಮೇಲೂ ಆಗುವಂತೆ ಹರಡಿ. ಬಹಳ ಮುದ್ದು ಮುದ್ದಾಗಿ ಕಾಣುವ ಈ ಕ್ಯೂಕಂಬರ್ ಪನ್ನೀರ್ ರೋಲ್ಸ್ ಗಳನ್ನು ನಿಮ್ಮ ಮನೆಯ ಪಾರ್ಟಿಗಳಲ್ಲಿ ಫಿಂಗರ್ ಬೈಟ್ಸ್ಗೆ ಮಾಡಿ ಎಲ್ಲರಿಗೂ ಸರ್ವ್ ಮಾಡಿ. ಇಟ್ ಇಸ್ ವೆರಿ ಕ್ಯೂಟ್ ಲಿಟಲ್ ಪನ್ನೀರ್ ರೋಲ್ಸ್ ಸರ್. ಅಂಡ್ ಸಖತ್ ಹೆಲ್ದಿನೂ ಇರುತ್ತೆ. ಪ್ಲೀಸ್ ಟ್ರೈ. Hey, thank you. Oh my God. This looks very interesting. ಪನ್ನೀರು ಮತ್ತು ಕ್ರೀಮ್ ಚೀಸು ನಾಲ್ಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಇವರು ಭಾಳ ಬುದ್ಧಿವಂತಿಕೆ ಯೂಸ್ ಮಾಡಿ ಬಾದಾಮಿ ಪುಡಿ ಮಾಡಾಕಿದ್ದಾರೆ. ಅದು ಅಗಿಬೇಕಾದ್ರೆ ಅದು ಸಿಗುತ್ತದೆ, ಚೆನ್ನಾಗಿ ತುಂಬ ಮಜಾ ಕೊಡುತ್ತದೆ. ಇದಕ್ಕಿಂತ ಮೇಲೆ ಸೌತೆಕಾಯಿ ಇದೆಯಲ್ಲ, ಅದು ನಾಯಿ ಸಿಕ್ಕದಂಗೆ ಸಿಗುತ್ತೆ, ಸಿಗದಿದ್ದಂಗೆ ಇರುತ್ತೆ, ಹಂಗದು. ಬಟ್ ಪನ್ನೀರ್ ಮತ್ತು ಆ ಕ್ರೀಮ್ ಚೀಸಿನ ಹೋಲ್ ಫ್ಲೇವರ್ಸು ತುಂಬ ಘಮ್ ಅಂತ ಭಾಳ ಚೆನ್ನಾಗಿದೆ, ನಾಲ್ಗೆಗೆ ಮಜಾ ಇದೆ. ಬೇರೆ ಎಲ್ಲ ಮಸಾಲೆಗಳು ಭಾಳ ಲೈಟಾಗಿ ಒಂಥರ ಹಿತವಾಗಿದೆ. ಒಟ್ಟಾರೆ ಹೇಳಬೇಕು ಅಂದರೆ ಸೂಪರ್.